ಇದಾರೆ ಇದು ಹೆಂಗೆ ವ್ಯಾಪಾರ ಆಗುತ್ತಾ? ಹ್ಞೂ ಆಗುತ್ತೆ ಸರ್. ಹಾಂ ನಿಮ್ಮದೆ ರೋಡ್ ರೋಡ್ ಓಡಾಡ್ತಿರಲ್ಲ ಎತ್ಕೊಂಡು ಒಂದಿರಲ್ಲ ಎಲ್ಲ ಇದೆ. ಎಷ್ಟಾಗುತ್ತೆ ಆದರೆ ದಿನಕ್ಕೆ? ಒಂದು ದಿವಸ 500, ಒಂದು ದಿವಸ 400, ಒಂದು ದಿವಸ 300, ಒಂದು ದಿವಸ 500. ಹಾಂ ಜೀವನ ನಡೀತದೆ ಇದರಿಂದ? ಮಾಡ್ತಾ ಇದ್ದೀವಿ ಸರ್. ಯಾವ ಗಿಡ ಮಾಡಿದೆ? ಎಲ್ಲಿ ಸರ್ ನಿಮ್ಮದು ಮನೆ? ನಮ್ಮ ಮನೆ ಇಲ್ಲೇ ಸರ್, ಕುಡ್ದಳ್ಳಿ. ಕುಡ್ದಳ್ಳಿನಾ? ಮಕ್ಕಳು? ಮಕ್ಕಳು 4 ಜನ. 4 ಜನ ಸರ್. ಏನು ಓದ್ತಾವ್ರೆಲ್ಲ? ಎಲ್ಲ ಸ್ಕೂಲ್ ಓದ್ತಾವ್ರೆ ಸರ್. ಸ್ಕೂಲ್ಗಾ? ಗೌರ್ಮೆಂಟ್ ಸ್ಕೂಲ್ಗಾ? ಎಷ್ಟು ವರ್ಷದಿಂದ ಇದು ಕೆಲಸ ಮಾಡ್ತೀರಾ ನೀವು? 20 ವರ್ಷ ಸರ್. ಈಗ 20 ವರ್ಷದಿಂದ ಇದೇ ಕೆಲಸನಾ? ಇಲ್ಲ, ಫಸ್ಟ್ ಕುಕ್ಕರ್ ಫ್ಯಾಕ್ಟ್ರಿನಲ್ಲಿ ಇದೆ. ಹಾಂ. ನಮ್ಮ ಕೈ ಹಿಡಿದ್ಬಿಟ್ಟು ಅಂತ ಬಿಟ್ಟು. ಏನಾಗೈತೆ ಸರ್ ಕೈ? ಪ್ರೆಸ್ ಇರುತ್ತೆ ಸರ್ ಅದು. ಹಾಂ. ಅದು ಬಂದು ಕುತ್ಕೊಂಡ್ರೆ ಬೆಳಗ್ಗೆ ಹಂಗೆ ಬೇಕಾಗುತ್ತೆ. ಏಟ್ ಬಿಟ್ಬಿಟ್ಟಿದೆ ಅಂತಲೇ ಏಟ್ ಬಿಟ್ಬಿಟ್ಟು ವ್ಯಾಪಾರ ಮಾಡ್ತಾರೆ. ಹೌದಾ? ಮಕ್ಳು ಎಲ್ಲರೂ ಸ್ಕೂಲ್ ಹೋಗ್ತಾವ್ರ? ಎಲ್ಲ 4 ಜನ. ಎಜುಕೇಶನ್ ಕೊಡಿಸ್ತಾ ಇದ್ರ ಮಕ್ಕಳಿಗೆ? ಓದಿಸ್ಬೇಕಲ್ಲ ಸರ್, ನಮ್ಮ ಥರ ಎಲ್ಲಿ ಬಿಸಿಲಿನಲ್ಲಿ ಅವರು. ಅಂದರೆ ಇವಾಗ ನೀವೊಬ್ಬರೇನ ಮನೆಗೆ ದುಡಿಯೋದು? ನಿಮ್ಮ ಸಂಪಾದನೆ ಜೀವನ ನಡಿಬೇಕು. ಎಷ್ಟು ಕಿಲೋಮೀಟರ್ ಓಡಾಡ್ತೀರ ಸರ್ ಹಿಂಗೆ? ಒಂದು 10 ಕಿಲೋಮೀಟರ್ ಓಡಾಡ್ತೀರ. ನಡೆದಾಡ್ತೀರಾ? ಮನೆಯಿಂದ ನಡ್ಕೊಂಡೆ ಓಡಾಡೋದಾ? ಇಲ್ಲ, ಇಲ್ಲಿಂದ ಬಂದರೆ ಮನೆಯಿಂದ ಸ್ವಲ್ಪ ಯಲ್ಲಂಗ ಸೈಡು, ಕೋರಮಂಗಲ ಸೈಡು ಹೋದರೆ ಅಲ್ಲಿ ಹೋಗಿ ಬಸ್ನಲ್ಲಿ ಇಳಿದ್ಬಿಟ್ಟು ಸರ್ ಅಲ್ಲಿ ಓಡಾಡ್ತೀರ. ಏನು ಸರ್ ಹೆಸರು ನಿಮ್ಮದು? ನನ್ನ ಹೆಸರು ಆರ್ಯಪ್ಪಶ ಅಂತ. ಹಾಂ. ಎಷ್ಟು ವಯಸ್ಸು ಇವಾಗ? 53 ವರ್ಷನಾ? ನಮ್ಮ ತಂದೆಗೆ 9 ಜನ. ಹಾಂ. ಏನಾದರೂ ಸಪೋರ್ಟ್ ಇದ್ದಾರಾ? ಎಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ದಾರೆ ಸರ್. ಹಾಂ. ಯಾರು ಸಪೋರ್ಟ್ ಇಲ್ಲ? ಏನಾದರೂ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಏನಾದರೂ ಎಮರ್ಜೆನ್ಸಿಗೆ? ಇಲ್ಲ ಸರ್, ಯಾರು ಹೆಲ್ಪ್ ಮಾಡೋಕ್ಕಿಲ್ಲ. ಹೊಳಿಗೆ ತೊಗೋತೀವಿ ಒಂದು 5 ಸಾವಿರ 10 ಸಾವಿರ. ಹಾಂ. ಅದ್ರ ಮೇಲೆ ಏನಾದ್ರು ಅದಾಗ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಬೇಕಂದ್ರೆ ಬಡ್ಡಿಗೆ ತೊಗೋತೀರ ದುಡ್ಡು? ದೇವ್ರು ಬಿಟ್ಟರೆ ಯಾರಿಲ್ಲ ನಮಗೆ. ತಂಗಿಗಳಿಗೆಲ್ಲ ಮದುವೆ ಮಾಡ್ಬೇಕಿತ್ತಲ್ಲ ಸರ್. ಒಬ್ಬರೊಬ್ಬರು 4 ಲಕ್ಷ 5 ಲಕ್ಷ ಇನ್ವೆಸ್ಟ್ ಮಾಡಿ ದುಡ್ದಿದ್ದೆಲ್ಲ ಮದುವೆಗಳಿಗೆ ಖರ್ಚು ಎಲ್ಲ ಸೇರಿ ದುಡ್ದು ಮದುವೆ ಮಾಡಿ ಒಂದೊಂದು ಒಂದೊಂದು ಒಂದು ಹುಡುಗಿ ಆದರೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಹುಡುಗಿ ಆದರೆ ಇನ್ನೊಂದು. 5 ಜನ 9 ಜನ 5 ಜನ ತಂಗಿರು, 4-3 ಜನ ತಂದಿರು, ಎಲ್ಲ ಸೇರಿ ದುಡಿತಾ ಇದ್ರಿ. ಹಾಂ. ದುಡ್ದು ಒಬ್ಬರೊಬ್ಬರು ಮದುವೆ ಮಾಡೋದು. ಕೈಯಲ್ಲೇನು ಉಳ್ಸೋಕ್ಕಾಗಿಲ್ಲಲ್ಲ? ಎಲ್ಲಿ ಸರ್ ಉಳ್ಸೋಕ್ಕಾಗುತ್ತೆ? ನಿಮ್ಗೆ ಇದರಲ್ಲಿ ತಿಂಗಳಿಗೆ ಉಳಿಸ್ತೀನಿ ಅಂದರೆ ಎಷ್ಟು ಉಳಿಸ್ತೀರಿ ಸರ್ ತಿಂಗಳಿಗೆ? ಸರ್ ನಾನು ಚಿಕ್ಕಮಗಳಿಗೆ ಒಂದು 1,000 ರೂಪಾಯಿ ಹಾಕ್ತಾ ಇದ್ದೀನಿ ಸರ್ ಪೋಸ್ಟ್ ಆಫೀಸ್ಗೆ. ಹಾಂ. ವರ್ಷಕ್ಕೆ ಒಂದು 1,200 ರೂಪಾಯಿ ಉಳಿಸ್ತಾ ಇದ್ದೀನಿ. ಅಂದರೆ ಮಗಳಿಗೆ ಹಾಕ್ತಿದ್ರೆ ಅದೇ ಉಳಿತಾ ಇರೋದು? ಅದೇ ಉಳಿತಾ ಇರೋದು. ಇನ್ನೆಲ್ಲ ಅಲ್ಲಿಂದ ಅಲ್ಲಿ ಹೋಗ್ಬಿಡುತ್ತಾ? ನಿಮಗೆ ಎಲ್ಲಿ ಕರೆಕ್ಟ್ ಆಗುತ್ತೆ. ಏ ಒಳಿತು ಮಾಡು ಮನುಷ್ಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.